ಗೆಳೆಯರೆ ಬನ್ನಿ ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಗಳನ್ನ ನೋಡೋಣ. ಬೆಂಗಳೂರಲ್ಲಿ ಏನಾಗಿದೆ ಮತ್ತು ಧಾರವಾಡದಲ್ಲಿ ಆಗಿರ್ಬೋದು ಮತ್ತು ನಮ್ಮ ಕರ್ನಾಟಕದಲ್ಲಿ ಆಗಿರುವ ಬ್ರೇಕಿಂಗ್ ನ್ಯೂಸ್ ಗಳು ಏನು, ಎಲ್ಲ ಒಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡುತ್ತೇನೆ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡ್ತಾ ಆಲ್ ಬಟನ್ ಗಳನ್ನ ಕ್ಲಿಕ್ ಮಾಡಿ. ಮತ್ತು ಗೆಳೆಯರೆ, ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಕು, ಮತ್ತು ವಿಡಿಯೋನ ನಿಮ್ಮ ಗೆಳೆಯರಿಗೆ ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾನೇ ಒಂದು ಮುಖ್ಯವಾಗಿದೆ ಫ್ರೆಂಡ್ಸ್, ವಿಡಿಯೋನ ನೋಡಿ. ಅದಕ್ಕಿಂತ ಮೊದಲು ನಿಮಗೆ ಜ್ಯೋತಿಷ್ಯದ ಪರಿಹಾರಗಳು ಬೇಕಾಗಿದ್ರೆ ಪಂಡಿತ್ ದೇವಿಪ್ರಸಾದ್ ಗುರುಜಿಯವರಿಗೆ ನೀವು ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಗುರುಜಿಯವರು. ಗುರುಜಿಯವರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಇದೆ ಗೆಳೆಯರೆ, ನೀವು ಒಮ್ಮೆ ಕರೆ ಮಾಡಿ ಅವರೊಂದಿಗೆ ಮಾತನಾಡಬಹುದು ಫ್ರೆಂಡ್ಸ್. ಅವರು ನಿಮಗೆ ಪೂರ್ತಿ ಸಲಹೆಗಳನ್ನು ಕೊಡುತ್ತಾರೆ. ಗೆಳೆಯರೆ ಬನ್ನಿ, ಇವತ್ತಿನ ಪ್ರಮುಖ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಮೊದಲಿಗೆ ಬಂದ್ಬಿಟ್ಟು ಕೊರೋನಾ ಲಸಿಕೆ ಬಗ್ಗೆ. ಫ್ರೆಂಡ್ಸ್, ವಿದೇಶದಲ್ಲಿ ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ ಮದ್ಯಪಾನ ಮಾಡುವಂತಿಲ್ಲ ಎಂದು ಅಲ್ಲಿ ವಿಜ್ಞಾನಿಗಳು ಅಲ್ಲಿ ಜನರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕೊರೋನಾ ಲಸಿಕೆ ತೆಗೆದುಕೊಂಡ ನಂತರ 42 ದಿನಗಳ ಕಾಲ, ಅಂದರೆ 1 ತಿಂಗಳು 12 ದಿನಗಳ ಕಾಲ ಯಾರೂ ಕೂಡ ಮದ್ಯಪಾನ ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು ಎಂದು ವಿದೇಶದ ವಿಜ್ಞಾನಿಗಳು ತಜ್ಞರು ಈಗಾಗಲೇ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಬ್ರಿಟನ್ ಜನರಿಗೆ. ಬ್ರಿಟನ್ನಲ್ಲಿ, ಅಮೆರಿಕದಲ್ಲಿ, ಲಂಡನ್ನಲ್ಲಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಲಸಿಕೆ ವಿತರಣೆ ಶುರುವಾಗಿದೆ. ನಮ್ಮ ಭಾರತದಲ್ಲೂ ಕೂಡ ಈಗಾಗಲೇ ಲಸಿಕೆ ವಿತರಣೆ ಶುರುವಾಗಲಿದ್ದು, ಅದೇ ರೀತಿ ಗೆಳೆಯರೆ ಭಾರತದಲ್ಲೂ ಕೂಡ ಈ ಒಂದು ಹೊಸ ಹೇಳಿಕೆ ವಿಜ್ಞಾನಿಗಳು ತಜ್ಞರು ಜನರಿಗೆ ಹೇಳುವ ಸಾಧ್ಯತೆ ಇದೆ. ಹೌದು ಗೆಳೆಯರೆ, ಭಾರತದ ವಿಜ್ಞಾನಿಗಳು ಕೂಡ ಇಂಥ ಒಂದು ಸಲಹೆ ಕೊಡಬಹುದು ಎಂದು ಮಾಹಿತಿ ಬರ್ತಾ ಇದೆ. ಫ್ರೆಂಡ್ಸ್, ಭಾರತದಲ್ಲಿ ಅಧಿಕೃತವಾಗಿ ಕೊರೋನಾ ಲಸಿಕೆ ವಿತರಣೆ ಶುರುವಾದ ನಂತರ ಈ ಒಂದು ಹೊಸ ಹೇಳಿಕೆ ವಿಜ್ಞಾನಿಗಳು ಕೊಡಲಿದ್ದಾರೆ. ಆದರೆ ಯಾವುದೇ ರೀತಿ ಒಂದು ನಿಯಮ ಇರೋದಿಲ್ಲ, ಯಾವುದೇ ರೀತಿ ಕಾನೂನು ಇರೋದಿಲ್ಲ ಗೆಳೆಯರೆ, ಅದು ಜನರ ಮೇಲೆ ಬಿಟ್ಟಿರೋದು. ಇದು ಕೇವಲ ಒಂದು ಸಲಹೆ ಆಗಿರುತ್ತೆ, ಯಾವುದೇ ರೀತಿ ನಿಯಮ ಆಗಿರೋದಿಲ್ಲ, ಜನರ ಮೇಲೆ ಬಿಟ್ಟಿರೋದು ಆಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಮುಖ್ಯವಾದ ಮಾಹಿತಿ ಆಗಿತ್ತು. ಅದೇ ರೀತಿ ಬನ್ನಿ ಗೆಳೆಯರೆ, ಇದೀಗ ಕೊರೋನಾ ಲಸಿಕೆಯ ಒಂದು ಬೆಲೆ ಎಷ್ಟು ಅಂತ ನೋಡೋದಾದರೆ, ಮೊದಲಿಗೆ ಬಂದ್ಬಿಟ್ಟು ಕೋವಿಶೀಲ್ಡ್. ಹೌದು ಗೆಳೆಯರೆ, ಕೋವಿಶೀಲ್ಡ್ ಎಂಬ ಕೊರೋನಾ ಲಸಿಕೆ ಒಂದು ಡೋಸ್ಗೆ 200 ರೂಪಾಯಿ. ಪ್ರತಿಯೊಬ್ಬರಿಗೂ ಕೂಡ 2 ಡೋಸ್ ಕೊಡಲಾಗುತ್ತೆ, ಅಂದರೆ ಬರೋಬ್ಬರಿ 400 ರೂಪಾಯಿ ಆಗುತ್ತೆ ಗೆಳೆಯರೆ. ಕೋವ್ಯಾಕ್ಸಿನ್ ಲಸಿಕೆ ಒಂದು ಡೋಸ್ಗೆ 100 ರೂಪಾಯಿ ಸರ್ಕಾರಕ್ಕೆ ಕೊಡಲಾಗಿದೆ, ಅಂದರೆ ಸರ್ಕಾರ 100 ರೂಪಾಯಿಗೆ ಕೋವ್ಯಾಕ್ಸಿನ್ ಲಸಿಕೆ ಖರೀದಿ ಮಾಡಿದ್ದು ಒಂದು ಡೋಸ್ಗೆ, 2 ಡೋಸ್ಗೆ 200 ರೂಪಾಯಿ ಆಗಿದೆ. ಆದರೆ ಜನರಿಗೆ ಇದನ್ನು ಎಷ್ಟಕ್ಕೆ ಮಾರಾಟ ಮಾಡಲಾಗುತ್ತೆ ಎಂದು ಇನ್ನೂ ಕೂಡ ಗೊತ್ತಾಗಿಲ್ಲ ಫ್ರೆಂಡ್ಸ್. ಮೊದಲಿಗೆ ಹೇಳೋದಾದರೆ, ಲಸಿಕೆ ಪಡೆದವರಲ್ಲಿ ಅಡ್ಡ ಪರಿಣಾಮಗಳು ಕೂಡ ಕಂಡು ಬಂದಿದೆ. ಸಣ್ಣ ಜ್ವರ, ಮೈ ಕೈ ನೋವು ಮತ್ತು ಅಲರ್ಜಿ, ಈ ರೀತಿ ಸಮಸ್ಯೆಗಳು ಕಂಡು ಬಂದಿದೆ. ಯಾವುದೇ ರೀತಿ ಒಂದು ಮಾರಣಾಂತಿಕ ಉದಾಹರಣೆ ಈವರೆಗೂ ದಾಖಲಾಗಿಲ್ಲ. ಹೀಗಾಗಿ ಲಸಿಕೆಗಳು ಜನರು ತೆಗೆದುಕೊಳ್ಳಬಹುದು ಎಂದು DCGI ಕೂಡ ಅನುಮತಿ ಕೊಟ್ಟಿದೆ. ಹೌದು ಗೆಳೆಯರೆ, ಭಾರತದಲ್ಲಿ 2 ಲಸಿಕೆಗೆ DCGI ಮೊಟ್ಟ ಮೊದಲ ಬಾರಿ ಅನುಮತಿ ಕೊಟ್ಟಿದೆ. ಒಂದು ಸ್ವದೇಶಿ ಕೋವ್ಯಾಕ್ಸಿನ್ ಲಸಿಕೆ ಆಗಿದ್ದರೆ, ಎರಡನೇದು ಕೋವಿಶೀಲ್ಡ್ ಲಸಿಕೆ ಆಗಿದೆ. ಈ 2 ಲಸಿಕೆಗಳನ್ನು ಕೂಡ ಜನರಿಗೆ ವಿತರಣೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಇದೀಗ ಲಸಿಕೆ ಉತ್ಪಾದನಾ ಕಂಪನಿಗಳೊಂದಿಗೆ ಸರ್ಕಾರ ಒಪ್ಪಂದ ಮಾಡಿಕೊಳ್ಳಬೇಕು. ಒಪ್ಪಂದ ಬಳಿಕ ಕಂಪನಿಗಳಿಗೆ ಸರ್ಕಾರದ ಲಸಿಕೆ ಹಸ್ತಾಂತರ ಪ್ರಕ್ರಿಯೆ ಶುರುವಾಗುತ್ತೆ. ವಿಮಾನ ಮತ್ತು ಕ್ಯಾಪ್ಟರ್ಗಳ ಮೂಲಕ ನೇರವಾಗಿ ರಾಜ್ಯಗಳಿಗೆ ಲಸಿಕೆ ಸಾಗಾಣಿಕೆ ಮಾಡಲಾಗುತ್ತೆ. 2 ಲಸಿಕೆಗಳನ್ನು ಕೂಡ ಕನಿಷ್ಠ 2-8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಲ್ಲಿ ಶೇಖರಿಸಿ ಇಡಬೇಕು ಅಂತಲೂ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ಒಟ್ಟಾರೆ ಹೇಳೋದಾದರೆ, ಕೊರೋನಾ ಲಸಿಕೆ ದಿನಗಳು ಹತ್ತಿರ ಬಂದಿದೆ ಅಂತ ಹೇಳ್ಬೋದು. ಮತ್ತು 2 ಲಸಿಕೆಗಳನ್ನು ಕೂಡ ಜನರು ತೆಗೆದುಕೊಳ್ಳಬಹುದು. ಅವರಿಗೆ ಯಾವುದು ಲಸಿಕೆ ಬೇಕು ಅವರು ಅದನ್ನು ಚಾಯ್ಸ್ ಕೂಡ ಮಾಡಬಹುದು. ಮತ್ತು ಗೆಳೆಯರೆ, PM ವಾಣಿ ಯೋಜನೆ ಕೂಡ ಈಗಾಗಲೇ ಜಾರಿಯಾಗಿದೆ. ಹೌದು ಗೆಳೆಯರೆ, ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ಈ ಒಂದು ಯೋಜನೆ ಜಾರಿ ಮಾಡಲಾಗ್ತಾ ಇದೆ. ಇದೀಗ ಇಂಟರ್ನೆಟ್ ದರ ಹೆಚ್ಚಳ ಆಗಿದ್ದರಿಂದ ಜನರು ಇಂಟರ್ನೆಟ್ ಬಳಕೆ ಕಡಿಮೆ ಮಾಡ್ತಾ ಇದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಹೊಸ ಒಂದು ಯೋಜನೆ ಶುರು ಮಾಡಿದೆ, PM ವಾಣಿ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತ ವೈಫೈ ನೆಟ್ವರ್ಕ್ ಅನ್ನು ಮೊಬೈಲ್ಗಳಿಗೆ ಕೊಡಲಾಗುತ್ತೆ. ಹಳ್ಳಿ ಜನರು ಮತ್ತು ಅದೇ ರೀತಿ ಹಳ್ಳಿಯಲ್ಲಿ ವಾಸ ಮಾಡುವವರು ಕೂಡ ಇಂಟರ್ನೆಟ್ ಬಳಕೆ ಮಾಡಬೇಕು ಎಂಬುದು ಈ ಒಂದು ಯೋಜನೆಯ ಒಂದು ಲಾಭವಾಗಿದೆ ಗೆಳೆಯರೆ. ಮತ್ತು ಅದೇ ರೀತಿ ಭಾರತವನ್ನು ಮತ್ತಷ್ಟು ಡಿಜಿಟಲೈಸ್ ಮಾಡಲು ಮೋದಿ ಸರ್ಕಾರ ಈ ಒಂದು ಯೋಜನೆ ಜಾರಿ ಮಾಡಿರೋದು ಒಂದು ತುಂಬ ಸಿಹಿ ಸುದ್ದಿ ಅಂತ ಹೇಳ್ಬೋದು ಗೆಳೆಯರೆ. ಅದೇ ರೀತಿ ವೈಫೈ ಯೋಜನೆ ಮುಂದಿನ ಬರುವ ವರ್ಷಗಳಲ್ಲಿ ಭಾರತ ದೇಶಾದ್ಯಂತ ಜಾರಿ ಕೂಡ ಮಾಡಲಾಗುತ್ತೆ. ಇದೀಗ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಜಾರಿಯಾಗಿದೆ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಈ ಒಂದು ಯೋಜನೆ ಜಾರಿಯಾಗಿಲ್ಲ ಫ್ರೆಂಡ್ಸ್. ಒಟ್ಟಾರೆ ಹೇಳೋದಾದರೆ, ಕೇಂದ್ರ ಸರ್ಕಾರದ ಈ ಒಂದು ವೈಫೈ ಯೋಜನೆ ಏನಿದೆ, ಈ ಒಂದು ಯೋಜನೆ ಮೂಲಕ ಹಳ್ಳಿಯಲ್ಲಿ ವಾಸ ಮಾಡೋರಿಗೂ ಕೂಡ ಇಂಟರ್ನೆಟ್ ಬಳಸುವ ಒಂದು ಸೌಲಭ್ಯ ಸಿಗುತ್ತೆ ಅಂತ. ಮತ್ತು ಗೆಳೆಯರೆ, ಧೂಮಪಾನ ಮತ್ತು ಅದೇ ರೀತಿ ತಂಬಾಕು ಸೇವನೆಗೆ ಹೊಸ ಒಂದು ನಿಯಮ ಜಾರಿಯಾಗಿದೆ ಗೆಳೆಯರೆ. ಮೊದಲಿಗೆ ಹೇಳೋದಾದರೆ,
ತಂಬಾಕು ಮತ್ತು ಧೂಮಪಾನ 21 ವರ್ಷ ಮೇಲ್ಪಟ್ಟವರು ಮಾತ್ರ ಮಾಡಬೇಕೆಂಬ ನಿಯಮ ಕೇಂದ್ರ ಸರ್ಕಾರ ಜಾರಿ ಮಾಡಲಿದೆ. 21 ವರ್ಷದ ಒಳಗಿನವರು ಯಾವುದೇ ಕಾರಣಕ್ಕೂ ಸಿಗರೇಟ್ ಹಾಗೂ ತಂಬಾಕು ಸೇವನೆ ಮಾಡುವಂತಿಲ್ಲ ಭಾರತದಲ್ಲಿ. ಮತ್ತು ಈ ಒಂದು 21 ವರ್ಷದ ಒಳಗಿನವರಿಗೆ ಅಂಗಡಿಯವರು ಕೂಡ ಯಾವುದೇ ಕಾರಣಕ್ಕೂ ಗುಟ್ಕಾ, ತಂಬಾಕು ಮತ್ತು ಧೂಮಪಾನದ ಸಿಗರೇಟ್ಗಳನ್ನು ಮಾರಾಟ ಮಾಡುವಂತಿಲ್ಲ ಎಂದು ಹೊಸ ನಿಯಮ ಜಾರಿ ಮಾಡಲಿದೆ. ಈ ಒಂದು ನಿಯಮ ಮೀರಿ ಯಾರಾದರೂ 21 ವರ್ಷದ ಒಳಗಿನವರಿಗೆ ಧೂಮಪಾನ, ಸಿಗರೇಟ್ ಮತ್ತು ಗುಟ್ಕಾಗಳನ್ನು ಮಾರಾಟ ಮಾಡಿದರೆ ಅವರ ಮೊದಲ ಒಂದು ತಪ್ಪಿಗೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ. ಎರಡನೇ ಬಾರಿ ಮತ್ತೆ ತಪ್ಪು ಎಸಗಿದರೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ, 5 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸಲು ಅವಕಾಶವೂ ಸೇರಿ ಹಲವು ಅಂಶಗಳನ್ನು ಸರ್ಕಾರ ಜಾರಿ ಮಾಡಿದೆ. ಗೆಳೆಯರು, ಇದೊಂದು ಮುಖ್ಯವಾದ ಸುದ್ದಿ ಅಂತ ಹೇಳಬಹುದು. ಯಾಕಂದರೆ ಗುಟ್ಕಾ ಸೇವನೆ ಮತ್ತು ಧೂಮಪಾನದಲ್ಲಿ ಸರ್ಕಾರ ಹೊಸ ನಿಯಮ ಜಾರಿ ಮಾಡಿದೆ. ನಿಮ್ಮ ಪ್ರಕಾರ ಸರ್ಕಾರ ಈ ಒಂದು ನಿಯಮ ಜಾರಿ ಮಾಡಿರೋದು ಸರಿಯಾ ಎಸ್ ಅವ್ರನ್ನು ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಸರ್ಕಾರ ಈ ಒಂದು ನಿಯಮ ಜಾರಿ ಮಾಡಿರೋದು ಒಂದು ಸಿ ಸುದ್ದಿ, ನಾವು ಎಸ್ ಅಂತ ಕಮೆಂಟ್ ಮಾಡ್ತೀವಿ. ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮತ್ತು ಗೆಳೆಯರೇ, ದಾಖಲೆ ಬರೆದಿದೆ ಮೆಣಸಿನಕಾಯಿ ದರ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಕಳೆದ ಕೆಲವು ದಿನಗಳಿಂದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಬೆಲೆ ದಾಖಲೆಯ ಮೇಲೆ ದಾಖಲೆ ಬರಿತಾ ಇದೆ. ಕಳೆದ ವಾರವಷ್ಟೇ ಡಬ್ಬಿ ಮೆಣಸಿನಕಾಯಿಗೆ 45,111 ರೂಪಾಯಿಗೆ ಲಭ್ಯವಾಗುವ ಮೂಲಕ ಹೊಸ ದಾಖಲೆ ಸೃಷ್ಟಿಯಾಗಿದೆ. ಗೆಳೆಯರ, 45,111 ರೂಪಾಯಿ ದಾಖಲೆ ಬರೆದಿದ್ದು ಮೆಣಸಿನಕಾಯಿ ದರ ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆಯಾಗಿದ್ದರಿಂದ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಇದು ರೈತರಿಗೆ ಸಿಹಿ ಸುದ್ದಿ ಆಗಿದ್ದರೂ ಕೂಡ ಗ್ರಾಹಕರಿಗೆ ಇದು ಒಂದು ದೊಡ್ಡ ಹೊರೆ ಅಂತ ಹೇಳ್ಬೋದು. ಗೆಳೆಯರೇ, ಬ್ಯಾಡಗಿ ಮೆಣಸಿನಕಾಯಿ ದರ ಇದೀಗ 45,000 ರೂಪಾಯಿ ಗಡಿ ದಾಟಿದೆ. ಗೆಳೆಯರೇ, ನೋಡ್ತಾ ನೋಡ್ತಾ ಮೆಣಸಿನಕಾಯಿ ದರ ಇಷ್ಟೊಂದು ಏರಿಕೆಯಾಗಿರೋದು ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಅಂತಲೂ ಕೂಡ ಇಲ್ಲಿ ಹೇಳಬಹುದು. ಗೆಳೆಯರೇ, ಅದೇ ರೀತಿ ಪೆಟ್ರೋಲ್ ಬೆಲೆ ಕೂಡ 87 ರೂಪಾಯಿ ಆಗಿದೆ 1 ಲೀಟರ್ಗೆ. ಹೌದು ಗೆಳೆಯರೇ, ಲಾಕ್ಡೌನ್ಗಿಂತ ಮುಂಚೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 74 ರೂಪಾಯಿ ಇತ್ತು. ನಂತರ ಪೈಸೆ ಲೆಕ್ಕದಲ್ಲಿ ಪೆಟ್ರೋಲ್ ಏರಿಕೆಯಾಗಿ 83 ರೂಪಾಯಿಗೆ ಬಂದು ನಿಂತಿತ್ತು. ಆದರೆ ಗೆಳೆಯರೇ, ಡಿಸೆಂಬರ್ ತಿಂಗಳಲ್ಲಿ ಮತ್ತೆ 3 ರೂಪಾಯಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿದ್ದರಿಂದ 86.60 ಪೈಸೆಗೆ ಈಗ ಬಂದು ನಿಂತಿದೆ 1 ಲೀಟರ್ ಪೆಟ್ರೋಲ್ ಬೆಲೆ. ಅಂದರೆ 1 ಲೀಟರ್ ಪೆಟ್ರೋಲ್ ನಿಮಗೆ ಬೇಕಂದರೆ ಇದೀಗ 87 ರೂಪಾಯಿ ಆಗಿದೆ. ಮತ್ತು ಗೆಳೆಯರೇ, ಅದೇ ರೀತಿ 1 ಲೀಟರ್ ಡೀಸೆಲ್ ಬೆಲೆ ಕೂಡ 76 ರೂಪಾಯಿ ಆಗಿದ್ದು ಒಂದು ಶಾಕಿಂಗ್ ಸುದ್ದಿ. ವಾಹನ ಸವಾರರಿಗೆ ಮಾತ್ರ ಅಲ್ಲ, ಆಟೋ ಚಾಲಕರಿಗೆ, ಟ್ರ್ಯಾಕ್ಟರ್ ಚಾಲಕರಿಗೆ ಮತ್ತು ಅದೇ ರೀತಿ ಎಲ್ಲ ಜನರಿಗೂ ಕೂಡ ಇದು ದೊಡ್ಡ ಶಾಕಿಂಗ್ ಸುದ್ದಿ ಅಂತ ಮಾಹಿತಿ ಕೂಡ ಬಂದಿದೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ 1 ಲೀಟರ್ ಪೆಟ್ರೋಲ್ ಬೆಲೆ ಎಷ್ಟಾಗಬೇಕು ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಾವು ಕೂಡ ಕಾಯ್ತಾ ಇರ್ತೀವಿ. ಅದೇ ರೀತಿ ಗೆಳೆಯರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆ ಆಗಿರೋದ್ರಿಂದ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಫ್ರೆಂಡ್ಸ್, ಮೊದಲಿಗೆ ಹೇಳೋದಾದರೆ ಈ ಒಂದು ಬಂಗಾರದ ಬೆಲೆ ಎಷ್ಟಿದೆ ಅಂದರೆ 10 ಗ್ರಾಂ 22 ಕ್ಯಾರೆಟ್. ಅಂದರೆ ಆಭರಣ ಚಿನ್ನ ನೀವು ಖರೀದಿ ಮಾಡಬೇಕಂದ್ರೆ 10 ಗ್ರಾಮ್ಗೆ ಬರೋಬ್ಬರಿ 46,800 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಮತ್ತು ಅದೇ ರೀತಿ ನೀವೇನಾದರೂ 24 ಕ್ಯಾರೆಟ್ ಗಟ್ಟಿ ಬಂಗಾರ ಖರೀದಿ ಮಾಡಬೇಕಂದ್ರೆ 52,000 ರೂಪಾಯಿವರೆಗೂ ಹಣ ಕೊಡಬೇಕಾಗುತ್ತೆ. ಬಂಗಾರ ಮತ್ತು ಬೆಳ್ಳಿ ಏರಿಕೆ ಆಗಿದ್ದರೂ ಕೂಡ ಕ್ರಮೇಣ ಇಳಿಕೆ ಆಗಬಹುದು ಎಂದು ಅಂದಾಜು ಕೂಡ ಮಾಡಲಾಗಿದೆ. ಆದರೆ ಬೆಳ್ಳಿ 1 ಕೆಜಿಗೆ 68,800 ರೂಪಾಯಿ ಆಗಿರೋದು ಶಾಕಿಂಗ್ ಸುದ್ದಿ. ನೋಡ್ತಾ ನೋಡ್ತಾ ಬೆಳ್ಳಿ ಬೆಲೆ 63,000 ರಿಂದ 68,000ಕ್ಕೆ ಜಿಗಿತ ಕಂಡಿದೆ. ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಗೆಳೆಯರೇ. ಬಂಗಾರದ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗಬಹುದು ಅಂತ ತಜ್ಞರು ಕೂಡ ಹೇಳಿದ್ದಾರೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಏನಾದರೂ ಮತ್ತೆ ಏರುಪೇರಾದರೆ ಬಂಗಾರದ ಬೆಲೆ ಮತ್ತೆ ಏರಿಕೆನೂ ಆಗಬಹುದು, ಇಳಿಕೆನೂ ಆಗಬಹುದು ಎಂದು ಅಂದಾಜು ಕೂಡ ಮಾಡಲಾಗಿದೆ. ಫ್ರೆಂಡ್ಸ್, ಒಟ್ಟಾರೆ ಹೇಳೋದಾದರೆ ಬಂಗಾರ ಮತ್ತು ಬೆಳ್ಳಿ ಇದೀಗ ಕ್ರಮೇಣ ಇಳಿಕೆ ಕೂಡ ಆಗಬಹುದು ಅಂತ ಇಲ್ಲಿ ಹೇಳಬಹುದು. ಮತ್ತು ಗೆಳೆಯರೇ, ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡುವವರಿಗೆ ಒಂದು ಮುಖ್ಯವಾದ ಮಾಹಿತಿ. ಎಲ್ ಪಿ ಜಿ ಗ್ಯಾಸ್ ವಿತರಣೆ ಮಾಡಲು ಬಂದ ಡೆಲಿವರಿ ಬಾಯ್ ಅವರಿಗೆ ನೀವು 30, 40, 50 ರೂಪಾಯಿ ಡೆಲಿವರಿ ಚಾರ್ಜ್ ಕೊಡುವುದು ಬೇಕಾಗಿಲ್ಲ. ಮನೆಗೆ ಗ್ಯಾಸ್ ಸಿಲಿಂಡರ್ ಕೊಡುವ ಡೆಲಿವರಿ ಬಾಯ್ಗಳಿಗೆ 30, 50 ರೂಪಾಯಿ ಡೆಲಿವರಿ ಚಾರ್ಜ್ ಎಂದು ಹೇಳಿ ಪಡೆಯುವುದು ಮಾಮೂಲಾಗಿದೆ. ಗ್ರಾಹಕರು ಡೆಲಿವರಿ ಬಾಯ್ಗಳಿಗೆ ಈ ಒಂದು ಹಣ ಕೊಡುವ ಅವಶ್ಯಕತೆ ಇಲ್ಲ ಎಂದು ಎಚ್ ಪಿ ಕಾರ್ಪೊರೇಷನ್ ಕಂಪನಿ ಹೇಳಿದೆ. ಹಣ ನೀಡುವುದು ಗ್ರಾಹಕರ ಇಚ್ಛೆ ವಿಷಯ. ಗ್ರಾಹಕರು ಮನಸ್ಸು ಮಾಡಿದರೆ ಹಣ ಕೊಡಬಹುದು, ಇಲ್ಲಾಂದರೆ ಬಿಡಬಹುದು. ಬೇಡಿಕೆ ಮಾಡೋದು ತಪ್ಪು ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿ ಗ್ಯಾಸ್ ಏಜೆನ್ಸಿಯವರು ಮನೆಗಳಿಗೆ ಗ್ಯಾಸ್ ವಿತರಣೆ ಮಾಡುವುದು ಅವರ ಕರ್ತವ್ಯವಾಗಿರುತ್ತೆ. ಮತ್ತು ಅದೇ ರೀತಿ ಜನರು ಮತ್ತು ಹಣ ನೀಡುವುದು ಗ್ರಾಹಕರ ಒಂದು ಇಚ್ಛೆಯ ಒಂದು ವಿಷಯ ಅಂತಲೂ ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ಕಡ್ಡಾಯ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಗೆಳೆಯರೇ, ಬೈಕ್ ಮತ್ತು ಕಾರ್ ಓಡಿಸುವಾಗ ಮೊಬೈಲ್ ಮತ್ತು ವಾಹನ ಬಳಕೆ ಮಾಡುವಂತಿಲ್ಲ ಎಂದು ಸರ್ಕಾರ ಹೇಳಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಈ ಒಂದು ಹೊಸ ನಿಯಮ ಜಾರಿಯಾಗಿ ತುಂಬ ದಿನ ಆದರೂ ಕೂಡ ಜನರು
ಮೊಬೈಲ್ ಬಳಸಿ ಕಾರನ್ನು ಓಡಿಸ್ತಾರೆ, ಬೈಕ್ ಅನ್ನು ಕೂಡ ಓಡಿಸ್ತಾ ಇದ್ದಾರೆ. ಹೀಗಾಗಿ ಬೈಕ್ ಮತ್ತು ಕಾರ್ ಓಡಿಸುವಾಗ ಮೊಬೈಲ್ ಬಳಕೆ ನಿಷೇಧ ಅಂತ ಸರ್ಕಾರ ಹೇಳಿದೆ. ಯಾರಾದರೂ ಮೊಬೈಲ್ ಬಳಕೆ ಮಾಡಿದರೆ ಅವರಿಗೆ ದಂಡ ಜೊತೆಗೆ ಶಿಕ್ಷೆ ಕೂಡ ಹಾಕಲಾಗುತ್ತೆ ಅಂತ ಹೇಳಿದ್ದಾರೆ. ಮೊಬೈಲ್ನಲ್ಲಿ ಮಾತನಾಡುತ್ತಾ ಯಾರಿಗಾದರೂ ಅಪಘಾತ ಮಾಡಿದರೆ, ಅಪಘಾತ ಸಂಭವಿಸಿದರೆ ಅವರಿಗೆ ಶಿಕ್ಷೆ ಜೊತೆಗೆ 5,000 ರೂಪಾಯಿಂದ ದಂಡ ಕೂಡ ಶುರುವಾಗಲಿದೆ. ಹೀಗಾಗಿ ಗೆಳೆಯರೇ, ಬೈಕ್ ಓಡಿಸುವಾಗ ಕಾರ್ ಓಡಿಸುವಾಗ ಮೊಬೈಲ್ ಬಳಕೆ ಮಾಡಬೇಡಿ. ಮತ್ತು ಫ್ರೆಂಡ್ಸ್, ಜ್ವರ, ಕೆಮ್ಮು, ಕೊರೋನಾ ಸೋಂಕಿನ ಲಕ್ಷಣಗಳು ಇದ್ದರೆ ಅವರು ಯಾವುದೇ ಕಾರಣಕ್ಕೂ ಅಂಗಡಿಗಳಿಗೆ ಹೋಗುವಂತಿಲ್ಲ ಎಂದು ಸರ್ಕಾರ ಹೊಸ ನಿಯಮ ಜಾರಿ ಮಾಡಿರೋದು ಕೂಡ ನಿಮಗೆ ಗೊತ್ತಿರಬಹುದು. ಹೌದು ಗೆಳೆಯರೇ, ಕಳೆದ 15 ದಿನಗಳ ಹಿಂದೆ ಡಿಸೆಂಬರ್ನಲ್ಲಿ ಸರ್ಕಾರ ಈ ಒಂದು ನಿಯಮ ಜಾರಿ ಮಾಡಿದೆ. ಕೊರೋನಾ ಸೋಂಕು ಇದ್ದವರು ಮತ್ತು ಕೊರೋನಾ ಸೋಂಕಿನ ಲಕ್ಷಣ ಇದ್ದವರು ಅಂಗಡಿಗಳಿಗೆ, ಮಾರುಕಟ್ಟೆಗಳಿಗೆ ಭೇಟಿ ನೀಡುವುದು ಬೇಡ ಎಂದು ಸರ್ಕಾರ ಹೇಳಿದೆ. ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಮುಖ್ಯವಾದ ಮಾಹಿತಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಒಂದು ವಿಡಿಯೋ ಕೂಡ ನೋಡಿ. ವಿಡಿಯೋದಲ್ಲಿ ಇದೇ ರೀತಿ ಮುಖ್ಯವಾದ ಮಾಹಿತಿಗಳು, ಹೊಸ ಸುದ್ದಿ ಎಲ್ಲವೊಂದು ಕೂಡ ಹೇಳಿದ್ದೇನೆ. ಪ್ರತಿಯೊಬ್ಬರು ಕೂಡ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಈಗಲೇ ಎಲ್ಲರೂ ಕೂಡ ತಪ್ಪದೇ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.